ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಜೆಡಿಎಸ್ಸು ಮೂರೂ ಪಕ್ಷಗಳು ಒಂದು ರೀತಿ ಜಾತಿ ರಾಜಕಾರಣದ ಬಗ್ಗೆ ಹೇಳಿದ್ಬಿಟ್ಟಿದೆ. ಒಕ್ಕಲಿಗರ ನಾಯಕ ಯಾರಾಗಬೇಕು, ಹಿಂದುಳಿದ ವರ್ಗದವ್ರ ನಾಯಕ ಯಾರಾಗಬೇಕು, ಲಿಂಗಾಯತರ ನಾಯಕ ಯಾರಾಗಬೇಕು, ಈ ದಿಕ್ಕಿನಲ್ಲಿ ಮೂರು ಪಕ್ಷದಲ್ಲಿ ಆಗ್ತಾ ಇರೋಂಥ ಸ್ಪರ್ಧೆ ಒಂದು ರೀತಿ ನಾಚಿಕೆಗೇಡು. ಮನೆ ಡಿ ಕೆ ಶಿವಕುಮಾರು, ಮನೆ ಸಿದ್ದರಾಮಯ್ಯನವರು, ಎಚ್ ಡಿ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಜಾತಿ ರಾಜಕಾರಣಕ್ಕೆ ಮೇಲೆ ಮೇಲೆ ಒತ್ತು ಕೊಟ್ಟು ಇದರಲ್ಲಿ ಸಾಧುಸಂತರನ್ನು ಕೂಡ ಮಧ್ಯೆ ತರೋಂಥ ಪ್ರಯತ್ನ ನಡೆಸ್ತಾ ಇರೋದು ತುಂಬ ನೋವಿನ ಸಂಗತಿ. ದೇಶದ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಈ ದೇಶದ ಪ್ರಧಾನಮಂತ್ರಿ, ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವನಾಯಕ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದ್ರೆ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಚುನಾವಣಾ ಪ್ರಚಾರ ತನಕನು ಕೂಡ ಈ ಮೂರು ಪಕ್ಷ ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಬೆರೆಸ್ತಾ ಇರೋದು ತುಂಬ ಅನ್ಯಾಯ ಇದೆ. ಇದನ್ನು ರಾಷ್ಟ್ರಭಕ್ತ ಬಳಗ ನಾವು ಇದನ್ನು ಉಗ್ರವಾಗಿ ನಾವು ಖಂಡನೆ ಮಾಡ್ತೇವೆ. ಕರ್ನಾಟಕ ರಾಜ್ಯದ ಜನ ಹಿಂದುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಬಂದಿರೋದು ಮುಂಚೆಯಿಂದನೂ ಕೂಡ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ನಾವು 108 ಸ್ಥಾನ ತಂದು ತಗೊಂಡೋಗಿದ್ವಿ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ನಿರ್ನಾಮ ಆಗಂಥ ಪರಿಸ್ಥಿತಿ ಬರ್ತಾ ಇತ್ತು. ಆದರೆ ದುರ್ದೈವ, ಮಾನ್ಯ ಯಡಿಯೂರಪ್ಪನವರು ಮತ್ತು ಅವ್ರ ಮಕ್ಕಳ ಕೈಯಲ್ಲಿ, ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕ ನಂತರ ರಾಷ್ಟ್ರೀಯ ವಿಚಾರಗಳಿರ್ಬೋದು, ಹಿಂದುತ್ವದ ವಿಚಾರಗಳಿರ್ಬೋದು ಪಕ್ಕಕ್ಕೆ ಸರಿದು ಜಾತಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಮತ್ತು ಸ್ವಾರ್ಥಕ್ಕೋಸ್ಕರ ತಮಗೆ ಬೇಕಾದವ್ರಿಗೋಸ್ಕರ ಟಿಕೆಟ್ ಕೊಡೋದು, ಬ್ಯಾಡದಿದ್ದವ್ರಿಗೆ ಪಕ್ಕಕ್ಕೆ ಸರಿಸೋದು ಮಾಡ್ತಾ ಇರೋದ್ರಿಂದ 108 ಅಸೆಂಬ್ಲಿಯಿಂದ ನಾವು 66 ಸೀಟಿಗೆ ಬಂದು ಇಳಿದಿದ್ದೇವೆ. ಇದ್ರ ದುರುಪಯೋಗವನ್ನು ಕಾಂಗ್ರೆಸ್ ಕೂಡ ಮಾಡಿಕೊಂಡು ರಾಜ್ಯದ ಅಧಿಕಾರಕ್ಕೆ ಬಂತು. ಈಗ ಕಾಂಗ್ರೆಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರುತ್ತೆ. ಬಿಜೆಪಿ ಜೆಡಿಎಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರೋಂಥ ಸಂದರ್ಭದಲ್ಲಿ ಅವರು ತಿದ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯದಲ್ಲಿ ರಾಜಕೀಯ ಶುದ್ಧೀಕರಣ ಆಗಬೇಕು, ರಾಷ್ಟ್ರೀಯ ವಿಚಾರಧಾರೆಗಳ ಬಗ್ಗೆ, ಹಿಂದುತ್ವದ ಬಗ್ಗೆ ಗಮನ ಹರಿಸಬೇಕು ಅನ್ನೋಂಥ ಉದ್ದೇಶದಿಂದನೇ ನಾನು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿರೋದು. ನನ್ನ ವಿಚಾರಕ್ಕೆ ಒಪ್ಪಿ 8 ವಿಧಾನಸಭಾ ಕ್ಷೇತ್ರಕ್ಕೆ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಕೊಡ್ತಾ ಇರೋದು ತುಂಬ ಸಂತೋಷ. 8 ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಆ ಗ್ರಾಮದ ಜನರು ನೇರಾಗಿ ಅವರಾಗೇ ಅವರು ಬಂದು ನಾವು ನಿಮಗೆ ಬೆಂಬಲ ಕೊಡ್ತೇವೆ, ನೀವು ತಗೊಂಡಿರೋಂಥ ವಿಚಾರಗಳು ನಿಮಗಾಗಿರೋಂಥ ಅನ್ಯಾಯ ಇರ್ಬೋದು, ಹಿಂದುತ್ವವಾದಿಗಳಾಗಿರೋಂಥ ಅನ್ಯಾಯ ಇರ್ಬೋದು, ಪಕ್ಷದಲ್ಲಿರೋಂಥ ಬದಲಾವಣೆ ಆಗಬೇಕು ಅಂತ ಅಪೇಕ್ಷೆಗಳಿರ್ಬೋದು ಮತ್ತು ಅಪ್ಪ ಮಕ್ಕಳ ಕೈ ಪಕ್ಷ ಸೇರೋದಿರ್ಬೋದು, ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ. ನಾವು 100ಕ್ಕೆ 100 ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತಾಡ್ತಾ ಇರೋದು ನನಗೆ ತುಂಬ ಆತ್ಮವಿಶ್ವಾಸ ಬಂದಿದೆ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ನನಗೆ ಬಂದಿದೆ. ಇದಕ್ಕಿಂತ ಪ್ರವಾಸಗಳಾಗ್ತಾ ಇದೆ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರು ಸಭೆಗಳಾಗ್ತಾ ಇದೆ.
ಎಲ್ಲ ಸಮಾಜದ ಹಿರಿಯರು ಬೆಂಬಲಕ್ಕೆ ನಿಂತಿರೋದು ತುಂಬ ಸಂತೋಷ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ 60-70% ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಆಗಿರೋಂಥ ಅಭ್ಯರ್ಥಿ ಇದ್ದಾರೆ. ಒಂದು ರೀತಿ ಯಡಿಯೂರಪ್ಪನವ್ರು ಹಾಕ್ಸ್ಕೊಂಬಂದಿರೋಂಥ ಡಮ್ಮಿ ಅಭ್ಯರ್ಥಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗರು ನಾವೂ ಕೂಡ ನಿಮ್ಗೆ ಓಟ್ ಕೊಡ್ತೀವಿ ಈ ಮಾತನ್ನು ಕೂಡ ನನಗೆ ಹೆಚ್ಚಿನ ಬಲ ಬಂದಿದೆ. JDSನಲ್ಲಿರುವಂಥ ಈ ಜಿಲ್ಲೆಯಲ್ಲಿರುವಂಥ JDSನವರು ಅದು ಭದ್ರಾವತಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿರುವಂಥ JDS ಕಾರ್ಯಕರ್ತರು ನೇರವಾಗಿ ಅವ್ರು ನಮ್ಮ ಬೆಂಬಲ ಕೊಡ್ತಾರೆ. ಅನೇಕರು ನೇರವಾಗಿ ಬರೋಕ್ಕಾಗದಿದ್ರು ಕೂಡ ಹಿಂಭಾಗದಲ್ಲಿ ನಾವು ಬೆಂಬಲ ಕೊಡ್ತೀವಿ ಅಂತಂದರೆ ಹಿಂದಿನಿಂದಲೂ ಕೂಡ ಬೆಂಬಲ ಕೊಡ್ತಾರೆ. ಈಗ ಎಲ್ಲ ಪಕ್ಷದ ಜನ ಬೆಂಬಲ ಕೊಡ್ತಾ ಇರೋದು, ಹಿರಿಯರು ಬೆಂಬಲ ಕೊಡ್ತಾ ಇರೋದು, ಹಿಂದುತ್ವಕ್ಕೆ ಸಿಗ್ತಾ ಇರೋಂಥ ಜಯ ಅಂತ ಭಾವಿಸಿ ನಾನು ಗೆಲ್ತೀನಿ ಅನ್ನೋದು ವಿಶ್ವಾಸ ನನಗಿದೆ. ಈ ದಿಕ್ಕಿನಲ್ಲಿ ಈಗ ತಾನೇ ಕಚೇರಿ ಕೂಡ ಉದ್ಘಾಟನೆ ಆಗಿದೆ. ಬೈಂದೂರದ್ದು ಬೂತ್ ಮಟ್ಟದ ಕಾರ್ಯಕರ್ತರು ಉದ್ಘಾಟನೆ ಮಾಡಿ ನಾವೆಲ್ಲ ಈಗ ಬಂದಿದ್ದೇವೆ. ರಾಧಾಮೋಹನ್ ಅಗರ್ವಾಲ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಾನು ಚುನಾವಣೆಗೆ ನಿಲ್ತೀನಿ ಪಕ್ಷೇತರರಾಗಿ ಅಂತ ತೀರ್ಮಾನ ಆದ ನಂತರ ಅವರು ನಮ್ಮನೆಗೇ ಬಂದಿದ್ದರು, ದಯವಿಟ್ಟು ಪಕ್ಷೇತರ ನಿಲ್ಲಬೇಡಿ ಅಂತ ಹೇಳಿದರು. ನಾನು ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೆ. ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರು, ಯಾವ ಕಾರಣಕ್ಕೂ ಮರುಪರಿಶೀಲನೆ ಇಲ್ಲ, ನಿಂತೇ ನಿಲ್ತೀನಿ ಅಂತ ಹೇಳಿದ್ರು ಹಿರಿಯರು. ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಮನೆಗೆ ಆ ರೀತಿ ಬಂದು ಹೇಳೋದಂಥ ಹಿರಿಯರು ನನಗೆ ಈಶ್ವರಪ್ಪ ಪರಿಚಯನೇ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ 40 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ಈಶ್ವರಪ್ಪ ಅಂತ ಗೊತ್ತು. ರಾಧಾಮೋಹನ್ ಅಗರ್ವಾಲ್ ಯಾಕೆ ಗೊತ್ತಿಲ್ವೋ ಅಥವಾ ಮರುವೋ ನನಗೆ ಗೊತ್ತಿಲ್ಲ. ರಾಜ್ಯದ ಜನ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಕ್ಕೆ ನಾನು ಪಕ್ಷಕ್ಕೆ ಏನೇನು ಕೆಲಸ ಮಾಡಿರೋದು ಗೊತ್ತಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆದ್ದು ನಾನು ಎಷ್ಟು ಮಟ್ಟಿಗೆ ಜನ ನನ್ನ ಗುರುತಿಸಿದ್ದಾರೆ ಅನ್ನೋದನ್ನು ರಾಧಾಮೋಹನ್ ಅಗರ್ವಾಲ್ ಅವರು ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ಕೂಗ ಕೇಂದ್ರ ತಲುಪಿದೆ, ಯಾರ್ಯಾರ ಮುಖಾಂತರ ಹೇಳ್ಕಳಿಸ್ತಾ ಇದ್ದಾರೆ, ಇವತ್ತು ಬೆಳಿಗ್ಗೆನೂ ಹೇಳ್ಕಳಿಸಿದ್ರು ನೀವು ವಾಪಸ್ ತೊಗೋಬೇಕು ಅಂತ. ಬೇಡ, ಅವಶ್ಯಕತೆ ಇಲ್ಲ. ಅನೇಕರು ಮಾಡ್ತಾ ಇದ್ದಾರೆ, ಮನೆಗೂ ಬಂದು ಹೋಗ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ಕಳಿಸ್ತಾ ಇದ್ದೇನೆ. ನಾನು ನಿಂದದ ಖಾತ್ರಿ ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ. ನಿಲ್ಲೋದು ಖಾತ್ರಿ, ಗೆಲ್ಲೋದು ಖಾತ್ರಿ, ನರೇಂದ್ರ ಮೋದಿ ಕೈ ಎತ್ತೋದು ಖಾತ್ರಿ, ಈ ಸ್ಪಷ್ಟವಾಗಿ ಹೇಳ್ಕಳಿಸಿದ್ದೀನಿ. ಹಾಂ, ನನಗೆ ಗೊತ್ತಿಲ್ಲ. ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗಂತೂ ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಫೋನ್ ಮಾಡಿ ಯಾಕೆ ನಿಲ್ತಿದ್ಯಾ ಅಂತಂದಾಗ ಇದಷ್ಟು ಹೇಳಿದೆ ನಾನು. ಅವ್ರು ಉತ್ತರ ಕೊಡೋಕ್ಕಾಗಲಿಲ್ಲ, ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿದೆ. 6 ತಿಂಗಳು ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇದ್ಕೊಂಡು ಹಠ ಮಾಡ್ಕೊಂಡ ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದೀರಿ. ಇದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ, ರಾಜ್ಯದ ಕಾರ್ಯಕರ್ತರ ಅಪೇಕ್ಷೆ ಇದೆ, ಇದು ಸರಿ ಹೋಗಲಿಲ್ಲ ಅಂತ. ಹಿಂದುತ್ವದ ಎಲ್ಲ ನಾಯಕರು ಪಕ್ಕಕ್ಕೆ ಸರಿಸಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವ ಅನ್ನೋದು ಮರೆತು ಹೋಗ್ಬಿಟ್ಟಿದೆ. ಎಲ್ಲ ಗಮನಕ್ಕೆ ತಂದಾಗ ಅವ್ರು ನನಗೆ ಏನು ಉತ್ತರ ಕೊಡೋಕ್ಕಾಗಲಿಲ್ಲ, ಬಾ ಡೆಲ್ಲಿ ಬಾ ಮಾತಾಡೋಣ ಅಂತಂದರು. ನಾನು ಹೋದೆ, ಅವ್ರ ಕಾರಣ ಅಂತಿದ್ದ ಭೇಟಿ ಆಗಲಿಲ್ಲ. ಹಾಗೆ ಕೇಂದ್ರ ನಾಯಕರಿಗೂ ಗೊತ್ತಾಗಿದೆ, ಗೊತ್ತಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ. ಅವ್ರಿಗೆ ಕೇಳಬೇಕು ಅವ್ರು ಯಾಕಾಗಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ನಾನು ತಗೊಂಡಿದ್ದ ಸಬ್ಜೆಕ್ಟ್ಗಳ ಬಗ್ಗೆ ಪಕ್ಷಾತೀತವಾಗಿ ಎಲ್ಲರೂ ಒಪ್ತಾ ಇದ್ದಾರೆ. ಅದು ನಾನು ಹೇಳಿದ್ದು, ಸಾರ್ವಜನಿಕ ಸಭೆ ಭದ್ರಾವತಿಯಲ್ಲಿ ನಡೀತಾ ಇತ್ತು. ಒಬ್ಬ ತ್ಯಾಗರಾಜ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಬಂದರು, ನಾನು ಮಾತಾಡ್ತೀನಿ ಅಂದರು. ಮಾತಾಡ್ತಾ ಶುರು ಮಾಡಿದ್ದು ಹೀಗೇನೆ ಅವರು. ಕೇಸರಿ ವೇದಿಕೆ ನನ್ನ ಜೀವನದಲ್ಲಿ ಹತ್ತಿರಲಿಲ್ಲ, ನಾನು ಮೊದಲನೇ ಬಾರಿ ಕೇಸರಿ ವೇದಿಕೆ ಹತ್ತುತ್ತಾ ಇದ್ದೀನಿ. ಈಶ್ವರಪ್ಪನವರು ಅವರ ರಾಷ್ಟ್ರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ಹಿಂದುತ್ವದ ಬಗ್ಗೆ ನಾನು ಪ್ರಶ್ನೆ ಮಾಡೋ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಅವ್ರ ಬೆಂಬಲ ಕೊಡ್ತೀನಿ ಅಂತ ನೇರವಾಗಿ ಹೇಳಿದ್ದಾರೆ. ಈ ರೀತಿ ಅನೇಕರು ಹೇಳಿದ್ದಾರೆ. ಇನ್ನು ಅನೇಕರು ನಾವು ಪಕ್ಷದ ಸ್ಥಾನಮಾನದಲ್ಲಿ ಇದ್ದೇವೆ,
ಹಿಂದಿಂದ ನಾವು ಖಂಡಿತ ಗೆಲ್ತೇವೆ. ಕಾಂಗ್ರೆಸ್ಸು ಅಭ್ಯರ್ಥಿ ಭಾಳ ವೀಕ್ ಇರೋದ್ರಿಂದ ರಾಘವೇಂದ್ರನ ಬಗ್ಗೆ ನಾವು ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ, ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ, ಜೆ ಡಿ ಎಸ್ನವರು ಹೇಳ್ತಾ ಇದ್ದಾರೆ. ಅವ್ರ ಮಗನಿಗೆ ಅದು ಅವ್ರ ತಮ್ಮನಿಗೆ ಹೇಳಿ, ಅದನ್ನು ಹುಚ್ಚುಚ್ಚ ಮಾತಾಡ್ತೀಯನಲ್ಲ ಅವ್ರ ತಮ್ಮ, ಯಾಕೆಂತಂದ್ರೆ ಇನ್ನೂ ಎಳಸು. ಅವ್ರ ತಮ್ಮ ಇನ್ನೂ ಯಾವುದೇ ಜ್ಞಾನ ಇಲ್ಲ. ಅವ್ರ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ 6 ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಿಬಿಟ್ರು. ನನಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀವೇನು ಸಾಧನೆ ಮಾಡಿದಿರಿ ಅಂತ. ನಿಮ್ಮ ಅಪ್ಪಗೆ ಕೇಳು, 40 ವರ್ಷ ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದೀನಿ. ನಿಮ್ಮ ಅಪ್ಪನ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದೆ ಅಂತ ತಿಳ್ಕೊ. ನಿಮ್ಮ ಅಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗ ಏನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗನಿಗೆ ಇಬ್ಬರೂ ಉತ್ತರ ಕೊಡ್ತೀನಿ. ಖೇದ ಅಂತಲೇ ಬಂದಿರೋದು, ಒಳಗಿದ್ದು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ನಡೆಸಿದೆ, ಇದಾಗಲಿಲ್ಲ ಆಗಲ್ಲ ಅಂತ ಗೊತ್ತಾಯಿತು. ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು, ಕೇಂದ್ರ ನಾಯಕರಿಗೆ ಗೊತ್ತಾಗಬೇಕು, ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಿರೋ ಕಾರ್ಯಕರ್ತರಿಗೂ ನಿರಾಶೆ ಆಗೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಧ್ವನಿಯಾಗಿ ಈಶ್ವರಪ್ಪ ಇದ್ದೀನಿ ಅಂತ ಅವ್ರಿಗೂ ಗೊತ್ತಾಗಬೇಕು. ಹಾಗಾಗಿ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ. ಖೇದ ಹೌದು, ನಾನು ಒಪ್ತೀನಿ, ಆ ಖೇದದಿಂದ ಹೊರಗೆ ಬರಬೇಕಲ್ಲ. ಪಕ್ಷ ನಾನು ಕಟ್ಟಿದ್ದೀನಿ, ಯಡಿಯೂರಪ್ಪ ಕಟ್ಟಿದ್ದೀನಿ, ಅನಂತಕುಮಾರ್ ಕಟ್ಟಿದ್ದೀನಿ ಅಲ್ಲ. ಸಾವಿರಾರು ಜನ ಇಡೀ ಜೀವನವನ್ನು ತಪಸ್ಸು ರೂಪದಲ್ಲಿ ಕಟ್ಟಿದ್ದಾರೆ ಈ ಸಂಘಟನೆನ. ತಪಸ್ಸು ಈ ಪದವನ್ನು ಬಹಳ ಜವಾಬ್ದಾರಿಯಿಂದ ಬಳಸ್ತಾ ಇದ್ದೀನಿ. ಈ ತಪಸ್ಸಿನಿಂದ ಕಟ್ಟಿರೋಂಥ ಪಕ್ಷ ಇವತ್ತು ಅಧೋಗತಿ ಹೋಗ್ತಾ ಇದೆಯಲ್ಲ, ಇದು ನಾನು ಒಪ್ತಾ ಇಲ್ಲ. ರಾಷ್ಟ್ರದ ಇಡೀ ರಾಜ್ಯ ಜನ ಒಪ್ತಾ ಇಲ್ಲ. ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ, ಒಬ್ಬ ಮಗ ಎಂ ಪಿ, ಇನ್ನೊಬ್ಬ ಮಗ ಎಮ್ ಎಲ್ ಎ ರಾಜ್ಯ ಅಧ್ಯಕ್ಷ. ಅವ್ರು ಬೇಕಾದಂಥ ಒಬ್ಬ ಹೆಣ್ಮಗಳು ಎಮ್ ಎಲ್ ಸಿ, ಇನ್ನೊಬ್ಬ ಬೇಕಾಗಿರೋಂಥ ಹೆಣ್ಮಗಳು ಎಂ ಪಿ, ಕೇಂದ್ರದ ಮಂತ್ರಿ. ಏನು ಕುಟುಂಬ ಅವ್ರು ಬೇಕಾದ ಇರೋ ಪಕ್ಷ ಇರೋದಾ? ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಇದು ಪಾರ್ಟ್ನರ್ಶಿಪ್ಪಾ? ಅದನ್ನು ಬಿಡ್ಕೊಡುದು ಅನ್ನೋದಕ್ಕೋಸ್ಕರ ನಾನು ನಿಂತಿರೋದು ಇವಾಗ. ಇದ್ರ ಬಗ್ಗೆ ನಾನು ಹೇಳ್ತೀನಲ್ಲ, ನಿಲ್ಲಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ದುಃಖ ಇತ್ತು, ನೋವಿತ್ತು, ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ. ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ. ಆದರೆ ಇಡೀ ರಾಜ್ಯದಿಂದ ಪಕ್ಷಗಳನ್ನು ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ನಾನು ಧನ್ಯ ಅಂತ ಅನಿಸಿದ್ದೀನಿ. ಈ ಚುನಾವಣೆ ಗೆದ್ದಾಗ ನನ್ನೊಬ್ಬರಿಗೇ ತೃಪ್ತಿ ಅಲ್ಲ, ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ನಂಬಿಕೆ ಎಲ್ರಿಗೂ ಇದೆ, ಅದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ನನಗಿದೆ. ನಾನು ಅದ್ರ ಬಗ್ಗೆ ವಿವರಕ್ಕೆ ಹೋಗಲ್ಲ. ಆರ್ ಎಸ್ ಎಸ್ಸು, ಆರ್ ಎಸ್ ಎಸ್ ಪ್ರಶ್ನೆ ಕೇಳಬೇಕು. ಆರ್ ಎಸ್ ಎಸ್ಸು ಇಂಥದೇ ಪಕ್ಷಕ್ಕೆ ಮಾಡಬೇಕು ಅಂತಿಲ್ಲ. ಹಿಂದುತ್ವದ ಬಗ್ಗೆ ಯಾರ್ಯಾರು ಇದನ್ನು ಗುರಿ ಇಟ್ಕೊಂಡು ಹೊರಡ್ತಾರೋ ಅವರಿಗೆ ಸ್ವಾಭಾವಿಕ ಬೆಂಬಲ ಕೊಡ್ತಾರೆ. ನನಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಬಲ ಪರಿವಾರದಿಂದ ಸಿಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಈ ಕ್ಷೇತ್ರದಲ್ಲಿ ಇದ್ದೇನೆ, ಅತಿ ಹೆಚ್ಚು ಪರಿವಾರ ಪ್ರಮುಖರು ನನಗೆ ಬೆಂಬಲಕ್ಕಿದ್ದಾರೆ, ಈ ನಂಬಿಕೆ ನನಗಿದೆ, ಕಾಣ್ತಾ ಇದ್ದೀನಿ. ರಾಜ್ಯದ ನಾನು ನೋಡೋಕೆ ಹೋಗಿಲ್ಲ. ಅಲ್ಲ, ನನ್ನ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೀವು ಕಂಡಿದ್ದೀರಿ, ಪರಿವಾರ ಪ್ರಮುಖರೆಲ್ಲರೂ ಅತಿ ಹೆಚ್ಚು ಇಳಿದಿದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಇಳಿದೇ ಇರ್ಬೋದು, ಅವ್ರದ್ದು ವೈಯಕ್ತಿಕ ಚುನಾವಣಾ ಕೆಲಸ ಮಾಡಲೇಬೇಕು ಅಂತ ಆರ್ ಎಸ್ ಎಸ್ ಎಂದು ಹೇಳಲ್ಲ. ಈ ವ್ಯವಸ್ಥೆ ಇದೆಯಲ್ಲ, ಒಂದು ಮಾತನ್ನು ಗುರುಜಿಯವರು ಅವತ್ತು ಹೇಳಿದರು, ಸಂಘ ಕುಚ್ ನಹಿ ಕರೆಗ ಲೇಕಿನ್ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ. ನಾನು ಸ್ವಯಂ ಸೇವಕ, ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅನೇಕ ಸಮಸ್ಯೆಗಳು ಸರಿ ಇಲ್ಲ ಅಂತ, ಅದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಬ್ಬ ಸ್ವಯಂ ಸೇವಕನಾಗಿ ಸರಿ ಮಾಡಕ್ಕೆ ಹೊರಟಿದ್ದೀನಿ. ಇದಕ್ಕೆ ಸಂಘದ ಅನೇಕ ಹಿರಿಯರು ನನಗೆ ನೇರವಾಗೂ ಪ್ರೋತ್ಸಾಹ ಮಾಡ್ತಿದ್ದಾರೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಯತ್ನಾಳು, ಸಿ ಟಿ ರವಿ, ಪ್ರತಾಪ್ ಸಿಂಹ, ಇವರು ನಮ್ಮ ಸದಾನಂದ ಗೌಡರು, ಅನಂತಕುಮಾರ್ ಹೆಗಡೆ, ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ, ಮಾತಾಡ್ತಾನೂ ಇರ್ತೀವಿ. ನಾನು ನೇರವಾಗಿ ಹೇಳಿದ್ದೀನಿ, ಅವರೆಲ್ಲ ನೇರವಾಗಿ ಹೇಳಿದಿಲ್ಲ. ನನಗೆಲ್ಲರೂ ಬೆಂಬಲ ಇದೆ, ಬರೀ ಇಷ್ಟೇ ಜನ ಅಲ್ಲ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಸರ್ ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ, ಇವತ್ತಿಗೂ ಅಪಪ್ರಚಾರಗಳು ನಡೀತಾ ಇದ್ದಾವೆ, ಈಶ್ವರಪ್ಪ ವಾಪಸ್ ತೊಗೊಂಡ್ಬಿಟ್ರೆ ನೀವೇನು ಮಾಡ್ತೀರಿ? ನಾನು ಅದಕ್ಕೆ ಹೇಳಿದೆ, ಬ್ರಹ್ಮ ಬಂದರೂ ನಾನು ವಾಪಸ್ ತೊಗೊಂಡಲ್ಲ, ಸ್ಪರ್ಧೆ ಮಾಡ್ತೀನಿ, ಗೆಲ್ತೀನಿ, ಮೋದಿ ಜೊತೆ ಹೋಗ್ತೀನಿ. ಬಿಜೆಪಿ ಜೆಡಿಎಸ್ ಜೊತೆ ಮಾಡಿದ ಬಗ್ಗೆ ತಮ್ಮ ಅಭಿಪ್ರಾಯ?
ಯಡಿಯೂರಪ್ಪನವರು ಮೈತ್ರಿ ಮುಂದುವರಿಯತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾನು ವಾಪಸ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಯಾರ ಜೊತೆ ನಿಮ್ಮ ಮೈತ್ರಿ ಮುಂದುವರಿಯತ್ತೆ ಅಂತ? ಶಿಕಾರಿಪುರದಲ್ಲಿ ನೀವು ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ, ನಾಗರಾಜ್ ಗೌಡ ಅನ್ನಂಥ ಒಬ್ಬ ಸಾಧಾರ ಲಿಂಗಾಯಿತು ಯುವಕನ ಸೋಲಿಸಿದ್ರಿ, ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಒಬ್ಬ ಇನ್ನೊಬ್ಬ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿ, ಅವನ ಹೆಸರು ನನಗೆ ಹೆಸರು ಮರೆತೆ, ಅವರು ಕೂಡ ಸೋಲಿಸಿದ್ರಿ, ಒಬ್ಬ ಲಿಂಗಾಯತನ ಸೋಲಿಸಿದ್ರಿ, ಒಬ್ಬ ಹಿಂದುಳಿದ ಸೋಲಿಸಿದ್ರಿ, ನಿಮ್ಮ ಮಗನ ಗೆಲ್ಲಿಸ್ಕೊಂಡ್ರಿ. ಈ ಮೈತ್ರಿನೇ ಕಾಂಗ್ರೆಸ್ ಜೊತೆಗೆ ಇರೋಂಥ ಮೈತ್ರಿ ಮುಂದುವರಿಯುತ್ತೋ? ಈಗ ಶಿವಮೊಗ್ಗದಲ್ಲೂ ಅನೇಕರು ಮಾತಾಡ್ತಿದ್ದಾರೆ, ಈಗ ಯಡಿಯೂರಪ್ಪನವ್ರ ಮಗ ಕಾಂಗ್ರೆಸ್ ಅಭ್ಯರ್ಥಿ ಹೊಂದಾಣಿಕೆ ಮಾಡ್ಕೊಂಡು ಇಂಥವ್ರು ಹಾಕ್ಸ್ಕೊಂಬಂದಿದ್ದಾರೆ ವೀಕ್ ಕ್ಯಾಂಡಿಡೇಟು ಅಂತ. ಇದನ್ನು ಜೆ ಡಿ ಎಸ್ನವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ, ಅದಕ್ಕೋಸ್ಕರ ನಂಗೆ ಅವರೆಲ್ಲ ಬೆಂಬಲ ಕೊಡ್ತಿರೋದು. ಹಾಗಾಗಿ ಮೈತ್ರಿ ಯಾರ ಜೊತೆ ನೀವು ಮುಂದುವರಿಯುತ್ತೆ ಅಂತ ಯಡಿಯೂರಪ್ಪನವ್ರು ಉತ್ತರ ಕೊಡಬೇಕು. ಕಾಂಗ್ರೆಸ್ ಜೊತೆಗೆ ಇದೇ ರೀತಿ ಒಳ ಒಪ್ಪಂದದ ಮುಖಾಂತರ ಮುಂದುವರಿಯುತ್ತೋ ಅಥವಾ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮುಂದುವರಿಯುತ್ತೋ ನನಗೆ ಗೊತ್ತಿಲ್ಲ. ಇಲ್ಲೊಂತೂ ನೇರವಾಗಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿದೆ, ಒಳ ಒಪ್ಪಂದ ಆಗಿದೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವು ಎಲ್ಲಿಂದ ಎಲ್ಲಿಗೋ ಹೋಗಬೇಡಿ, ರಾಜ್ಕುಮಾರ್ ರಾಜ್ಕುಮಾರನೇ, ರಾಜ್ಕುಮಾರನು. ನಾನು ಅದಕ್ಕೆ ಹೇಳ್ತಿರೋದು, ನಾನು ಸೊಸೆ ಮಗಳು ಮೊಮ್ಮಗಳು ಇದಂತ ಅಲ್ಲಿ ರಾಜ್ಕುಮಾರ್ ತರಬೇಡಿ, ಒಬ್ಬರು ಶ್ರೇಷ್ಠ ಕಲಾವಿದ, ಆ ಶ್ರೇಷ್ಠ ಕಲಾವಿದನ್ನು ರಾಜಕಾರಣಕ್ಕೆ ತೋರಿಸ್ಬೇಡಿ. ಆದರೆ ನಾನು ಕಾಂಗ್ರೆಸ್ಸಿನ ವ್ಯಕ್ತಿ ಅಂತ ಕರಿತೀನಿ ಅವ್ರನ್ನ, ನಮ್ಮ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಾನು ಅವಮಾನ ಮಾಡಲ್ಲ. ಆದರೆ ಆ ಕಾಂಗ್ರೆಸ್ಸಿನ ವ್ಯಕ್ತಿಗಳ ಜೊತೆಗೆ ಯಡಿಯೂರಪ್ಪನವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ, ಇದು ನೇರವಾಗಿ ನಾನು ಹೇಳ್ತಾ ಇದ್ದೆ. ಇದರಲ್ಲಿ ಹಿಂದೆ ಶಿಕಾರಿಪುರದಲ್ಲಿ ಮಾಡಿದ್ದು ಹೌದು, ಅವರಿಲ್ಲ ಅಲ್ಲಿ ನೋಡೋಣ ಅದ್ದೂರಿಯಾಗಿ. ಹೌದು, ಯಾರು ಬೇಡ ಅಂತಾರೆ ಮಾಡಲಿ, ನಾನು ಇಲ್ಲ ಅನ್ನಲ್ಲ, ಭಾಗವಹಿಸ್ಬೇಕು, ಅವ್ರು ಮೈತ್ರಿ ಇದೆ ಅಂತ ಹೇಳ್ಕೊಂಡಿದ್ದ ಮೇಲೆ ಬರ್ತಾ ಇದ್ದಾರೆ. ಆದರೆ ಆ ಮೈತ್ರಿಯ ಒಳ ಒಪ್ಪಂದನೂ ಕೂಡ ಎಚ್ ಡಿ ಕುಮಾರಸ್ವಾಮಿಗೆ ಅರ್ಥ ಆಗಬೇಕು. ನಾಳೆ ಬರೋಂಥ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರು ಯಾರ ಜೊತೆಗೆ ಹೋಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನೇರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಯಡಿಯೂರಪ್ಪನವ್ರು ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ, ಇದು ಸ್ಪಷ್ಟ ಅಭಿಪ್ರಾಯ. ಇದು ಕಾಂಗ್ರೆಸ್ಸಿಗರ ಜ್ಯೋತಿ ಜಾತ್ಯಾತೀತ ವ್ಯವಸ್ಥೆ ಇದೆಯಲ್ಲ, ಢೋಂಗಿ ಢೋಂಗಿ ಜಾತ್ಯಾತೀತ ವ್ಯವಸ್ಥೆಯ ಆ ಒಂದು ವ್ಯವಸ್ಥೆನ ಅವರು ಢೋಂಗಿತನವನ್ನು ಜನರ ಮುಂದೆ ಪ್ರದರ್ಶನೆ ಮಾಡ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಹಿಂದುತ್ವದ ಬಗ್ಗೆ ಹೊಗಳ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಮುಸಲ್ಮಾನರ ಬಗ್ಗೆ ಹೊಗಳ್ತಾರೆ. ಅವ್ರದ್ದು ಮುಸಲ್ಮಾನರ ಸಂತೃಪ್ತಿ ಪಟ್ಕೊಂಡೇ ಓಟ್ ತೊಗೋಬೇಕು ಅನ್ನೋಂಥ ವ್ಯವಸ್ಥೆ, ಹಿಂದೂಗಳ ಜೊತೆ ಹೋದರೆ ಮುಸಲ್ಮಾನರು ಓಟ್ ಬರಲ್ಲ ಅನ್ನೋಂಥ ಭ್ರಮೆ. ಹಾಗಾಗಿ ಅವ್ರು ಮುಸಲ್ಮಾನರ ಸಂತೃಪ್ತಿ ಮಾಡಿಕೊಂಡೇ ಇರಲಿ, ಇವತ್ತಾಗಲೇ ವಿರೋಧ ಪಕ್ಷವೂ ಆಗಷ್ಟು ದೇಶದಲ್ಲಿ ಅವ್ರಿಗೆ ಶಕ್ತಿ ಇಲ್ಲ. ಈ ಚುನಾವಣೆಯಲ್ಲಿ ಒಂದು 10-20 ಸೀಟ್ ತಗೋತಾರೋ ಗೊತ್ತಿಲ್ಲ. ಹಿಂದೂಗಳು ವಿರೋಧ ಮಾಡಿಕೊಂಡು ಹಿಂದುತ್ವದ ವಿರೋಧ ಮಾಡ್ಕೊಳ್ತಾರೋ ವ್ಯಕ್ತಿಗಳು ಯಾರೂ ಉದ್ಧಾರ ಆಗಲ್ಲ. ಯಡಿಯೂರಪ್ಪನವರು ಕೂಡ ಜಾತಿ ವ್ಯವಸ್ಥೆ ಹೋದರು, ಅವ್ರ ಮಗ 60,000 ಲೀಡರ್ ಅಸೆಂಬ್ಲಿಯಲ್ಲಿ ಗೆಲ್ತಾ ಇದ್ದಿತ್ತು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 10,000 ಕೇಳಿದರು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಡೋಂಗಿ ಹಿಂದುತ್ವ ಬರೀ ಕಾಂಗ್ರೆಸ್ ಅಲ್ಲ, ಯಡಿಯೂರಪ್ಪನವರು ಮಾಡ್ತಿದ್ದಾರೆ. ಇದನ್ನು ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತಿರೋದು ನಾನು, ಇದ್ರ ವಿರುದ್ಧ ನಾನು ಹೊರಟಿರೋದು. ಜೊತೆ ಬಂದವ್ರದ್ದಾಗಲಿ ನಂದಾಗಲಿ, ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಅಂದ್ಕೊಂಡು ಹೊರಟಿರೋರು, ಅರ್ಥ ಆಯ್ತರಾ? ನನಗೂ ಮತ್ತು ಜಗದೀಶ್ ಶೆಟ್ಟರ್ಗೂ ಇಬ್ಬರಿಗೂ ಕೂಡ ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತಂದರು. ನಾನು ಒಪ್ಪಿಕೊಂಡೆ, 5 ನಿಮಿಷಕ್ಕೆ ಪತ್ರ ಕಳಿಸ್ದೆ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಸೂಚನೆ ಪರಿಪಾಲನೆ ಮಾಡಿದೆ. ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು? ಕಾಂಗ್ರೆಸ್ ಸೇರಿಕೊಂಡ್ರು, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆದರು, BJP ಅಭ್ಯರ್ಥಿ ಇದ್ರೆ ಸೋತರು. ಅವ್ರ ಮನೆಗೆ ಹೋಗಿ ಯಡಿಯೂರಪ್ಪನವರು ಕಾಲು ಹಿಡಿದು ಕರ್ಕೊಂಬಂದು BJP ಸೇರಿಸ್ಕೊಂಡು ಬೆಳಗಾಂ ಟಿಕೆಟ್ಟು ಕೊಟ್ಟರು. ಈಗ ಬಂದಿರೋಂಥ ರಾಷ್ಟ್ರಭಕ್ತ ಬೆಳಗದ ಎಲ್ಲ ಕಾರ್ಯಕರ್ತರು ತುಂಬ ಸಂತೋಷದಿಂದ ನಾವು ಗೆಲ್ತೀವಿ, ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿಯ ಪಾದಕ್ಕೆ ಹೋಗ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀವಿ.
ಇದರಲ್ಲಿ ಯಾವ ಗೊಂದಲವೂ ಇಲ್ಲ. ನನಗಲ್ಲ, ವಿಜೇಂದ್ರ ಬಾಯಿ ಬಂದಾಗ ಮಾತಾಡ್ತೇನೆ. ಒಂದು ರಾಜ್ಯ ಅಧ್ಯಕ್ಷ ಆಗಕ್ಕ, ರಾಜ್ಯದ ಅಧ್ಯಕ್ಷ ಆಗಕ್ಕೆ ಅಯೋಗ್ಯ, ಏನು ಬೇಕಾದ್ರೂ ಹೇಳ್ತೇನೆ. ಯಡಿಯೂರಪ್ಪನವರು, ಅವ್ರ ಅಪ್ಪ ಹೇಳಿದ್ದು, ವಿಜೇಂದ್ರ ಅಲ್ಲ, ವಿಜೇಂದ್ರನ ಕೇಳೋಕ್ಕೂ ಹೋಗಿಲ್ಲ, ಯಡಿಯೂರಪ್ಪ ಹೇಳಿದ್ದು, ಹಾವೇರಿಯಿಂದ ನಿಮ್ಮ ಮಗನಿಗೆ ಟಿಕೆಟು ಕೊಡಿಸ್ತೇನೆ, ಹಾವೇರಿಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂಥೇಳಿ ಮೋಸ ಮಾಡಿದ್ರು. ಇದು ಇಡೀ ರಾಜ್ಯದ ಜನಕ್ಕೆ ಗೊತ್ತು, ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅವ್ರು ಅದಕ್ಕೆ ಹೇಳಕ್ಕೆ ಶುರು ಮಾಡಿದ್ದು. ವಿಜೇಂದ್ರ ಕಳೆದ ಚುನಾವಣೆಯ ಸೀಟ್ ಅನೌನ್ಸ್ ಆಗೋಕ್ಕಿಂತ ಎರಡು ದಿನ ಮುಂಚೆ ದೇವರಾಣೆ ನಿಮ್ಮ ಮಗನಿಗೆ ಸಿಗತ್ತೆ ಆಣೆ ಮಾಡಿ ಹೇಳಿದ್ರು ಅಣ್ಣ ತಮ್ಮ ಇಬ್ಬರು, ರಾಘವೇಂದ್ರ ಮತ್ತು ವಿಜೇಂದ್ರ. ಮೋಸಗಾರರು ಬಿಡಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ನನ್ನ ಹತ್ರ ಕೇಳು ಇಲ್ಲ, ನಾನು ಮಾತಾಡೂ ಇಲ್ಲ, ನನ್ನ ಮಗನಿಗೆ ಅವ್ರು ಮಾತಾಡಿದ್ದಾರೆ. ಯಾಕೆ ಬೇಡ ಅದನ್ನು ಹೇಳಿ, ಅಯೋಗ್ಯ ಅಂದೆ. ಹಾಂ ಹಾಂ ಹೌದು ಹೌದು. ಆದರೆ ಆ ಮರಿರಾಜ ನಾಯಿ ಕುನ್ನಿಗಿಂತನೂ ಕಡಿಮೆ ತನ್ನ ಯೋಗ್ಯತೆ ತೋರಿಸ್ಬಿಟ್ರು, ಸೀಟ್ ಹಂಚಿಕೆಯಿಂದ ಹಿಡಿದು. ಹೇಗೆಂತಂದರೆ ನನಗೆ ಅವತ್ತು ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಈ ನಮ್ಮ ಸೈನ್ಯ ಇದೆಯಲ್ಲ, ಸಿ ಟಿ ರವಿಯಿಂದ ಹಿಡಿದು ಪ್ರತಾಪ್ ಸಿಂಹನಿಂದ ಹಿಡಿದು ಸದಾನಂದ ಗೌಡದ ಹಿಡಿದು ನಮ್ಮ ಅನಂತಕುಮಾರ್ ಹೆಗಡೆ ಇವರೆಲ್ಲರಿಗೂ ಇಷ್ಟು ದ್ರೋಹ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರ ಯೋಗ್ಯತೆಯ ಚುನಾವಣೆ ಸೀಟ್ ಹಂಚಿಕೆ ಅಂತ ಅವ್ರು ತೋರಿಸ್ಬಿಟ್ರು. ಹಾಗಾಗಿ ನಾನು ಅದನ್ನು ಅವಾಗ ಭಾಳ ಯೋಗ್ಯತೆ ಇರೋಂಥ ಮನುಷ್ಯ ಅಂತ ಹೇಳ್ಕೊಂಡು ನಾನು ಮಾತಾಡಿದ್ದು ನಿಜ. ಆದರೆ ಯೋಗ್ಯತೆ ಒಂದು ತಿಂಗಳಲ್ಲಿ ಗೊತ್ತಾಯಿತು. ಹಂಗಾಗಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಅಯೋಗ್ಯ ಅಂತ. ಯಾರು ಪರವಾಗಿರ ಹೌದು ನಾ ನೋ 28ರಲ್ಲಿ 27 ಸೀಟು ಬಿ ಜೆ ಪಿ ಗೆಲ್ಲಬೇಕು ಅಂತ ನನ್ನ ಆಸೆ. ಒಂದು ಮಾತ್ರ ನಾನು ಪಕ್ಷೇತರವಾಗಿ ಗೆದ್ದು ಮೋದಿ ಹತ್ರ ಹೋಗ್ತೀನಿ. ರಾಷ್ಟ್ರೀಯ ವಿಚಾರದಲ್ಲಿ ಮೋದಿ ವಿಚಾರದಲ್ಲಿ ನಮ್ದು ಯಾವುದು ಕಾಂಪ್ರಮೈಸ್ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರೋಂಥ ಅವ್ಯವಹಾರ ಇದೆಯಲ್ಲ, ಇದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದೆ. ಚುನಾವಣೆ ನೀವೇ ನೋಡಿದ್ರಲ್ಲಪ್ಪ, ಇದು ಬೂತ್ ಬಟ್ಟೆ ತನಕ ಕಾರ್ಯಕರ್ತರ ಕಾಲ ಕಮಿಟಿಗಳಾಗೋಗಿದೆ. ಎಲ್ಲ ಸಮಾಜದ ಹಿರಿಯರು ನಮಗಾಗಲೇ ನಮ್ಮ ಬೆಂಬಲ ಕೊಡೋಕ್ಕೆ ಮುಂದೆ ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ 60-70% ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಇದಲ್ಲದೇ ಕಾಂಗ್ರೆಸ್ಸಿನ ಅನೇಕ ವ್ಯಕ್ತಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, JDSನವ್ರು ಕೈ ಜೋಡಿಸಿದ್ದಾರೆ, ಸಕಲ ಸಮಾಜದವರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಈ ಚುನಾವಣೆ ನಾವು ಗೆಲ್ತೇವೆ. ಇಲ್ಲ ನೋಡೋಣ, ಅದು ಏನೇನು ಯಾವ ಚಿಹ್ನೆ, ಅದೊಂದು ವಿಚಿತ್ರ ಚಿಹ್ನೆಗಳು. ನಾನೊಂದು ಪತ್ರ ಬರಿಬೇಕು ಮಾಡಿದ್ದೀನಿ. ಈ ಚುನಾವಣೆ ಆಗಲಿಕ್ಕಿಲ್ಲ ಅದು. ಆ ಚುನಾವಣೆ ಚಿಹ್ನೆಗಳು ನೋಡಿಬಿಟ್ರೆ ಯಾರಿಗೂ ಸ್ಫೂರ್ತಿ ಬರಲ್ಲ, ಪ್ರೇರಣೆ ಬರಲ್ಲ. ಇದ್ಯಾವ ಸುಡುಗಾಡ ಚಿಹ್ನೆಗಳು ಅನಿಸುತ್ತೆ. ಅದಕ್ಕೆ ಯಾವುದೇ ಚಿಹ್ನೆ ಬಂದಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಸಿಂಹ ಹುಲಿ ಇದ್ಬಿಟ್ಟು ನಾಯಿನರಿ ಇಟ್ಟರೆ ಹಂಗಿದೆ ಪರಿಸ್ಥಿತಿ. ನಾಯಿನರಿ ಇಲ್ಲ ಅಲ್ಲಿ. ನಾನು ಅವ್ರನ್ನೂ ಆ ಪ್ರಾಣಿಗಳನ್ನ ಟೀಕೆ ಮಾಡ್ತಿಲ್ಲ. ಆ ಚಿಹ್ನೆ ಅಂತಿದ್ದಂಗೆ ಸ್ವಾಭಾವಿಕ ಸ್ಫೂರ್ತಿ ಬರಬೇಕು, ಇಲ್ಲ ಗೌರವ ಬರಬೇಕು, ಭಕ್ತಿ ಬರಬೇಕು. ಆ ಥರದ್ದು ಕಡಿಮೆ ಇದೆ. ಅದನ್ನು ಇಂಥ ಚಿಹ್ನೆಗಳು ಸ್ವಲ್ಪ ಬದಲಾವಣೆ ಮಾಡಿ ಅಂತ ಚುನಾವಣಾ ಆಯೋಗಕ್ಕೂ ನಾನು ಪತ್ರ ಬರೆಯೋನಿದ್ದೇನೆ. ನೋಡಿ, ನಾನು ಅದಕ್ಕೆ ಹೇಳ್ದಲ್ಲ, ಅಲ್ಲಾಹು ಅಕ್ಬರ್ ಅಂತ ಇನ್ನೂ ನೇರವಾಗಿ ಕಾಂಗ್ರೆಸ್ನವ್ರು ಹೇಳಿಲ್ಲ ಅಷ್ಟೇ. ಅಲ್ಲಾಹು ಅಕ್ಬರ್ ಅಂತ ಕೂಗರಿಗೆ ಸಂಪೂರ್ಣ ರಕ್ಷಣೆಗೆ ಹೋಗ್ತಾ ಕೊಡ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತಂದರೆ ಇವ್ರು ಎದೆ ನಡೆದೋಗುತ್ತೆ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ಅಲ್ಲಾಹು ಅಕ್ಬರ್ ಮುಸಲ್ಮಾನರು ಅವ್ರ ಮನೇಲೇ ಏನು ಬೇಕಾದ್ರೂ ಮಾಡಿಕೊಳ್ಳಿ. ಆದರೆ ಇವ್ರಿಗೆ ಪುಷ್ಟಿ ಕೊಡೋ ಇದೆಯಲ್ಲ, ಇದು ರಾಷ್ಟ್ರದ್ರೋಹಿ ಕೆಲಸ. ಕಾಂಗ್ರೆಸ್ನವರು ಈ ರೀತಿ ರಾಷ್ಟ್ರದ್ರೋಹಿ ಕೆಲಸ ಮಾಡಿ ಮಾಡಿ ಮಾಡಿನೇ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವತ್ತು ನಿರ್ನಾಮ ಆಗಿದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಿರ್ನಾಮ ಆಗೋ ಸ್ಥಿತಿ ಇತ್ತು. ಯಡಿಯೂರಪ್ಪನವರು ಅದಕ್ಕೆ ಗಾಳಿ ಬೆಳಕು ಗೊಬ್ಬರ ಎಲ್ಲ ಕೊಟ್ಟು ಕಾಂಗ್ರೆಸ್ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಯಾವನಿಗೆ ಧೈರ್ಯ ಇದ್ದೀರಿ? ನೀವು ಹೇಳೋ ಸ್ಟೈಲೇ ಬೇರೆ, ತಪ್ಪು. ನಮ್ಮ ಕಾರ್ಯಕರ್ತರು ಬರೋದು ತಡೆದ್ರು, ನನ್ನ ಬಸ್ ಅಡ್ಡ ಹಾಕಿದ್ದಲ್ಲ. ಹಾಂ, ನಮ್ಮ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಆ ಬಸ್ಸಿನ ಓನರ್ಗಳಿಗೆ ಇವ್ರು ಫೋನ್ ಮಾಡಿ ಬಸ್ ಕಳಿಸ್ಬೇಡಿ ಅಂತ ಮಾಡಿದ್ರು. ಆದರೂ ಕೂಡ 30-35,000 ಜನ ಬಂದಿದ್ದು ನೀವು ನೋಡಿದ್ದೀವಿ.
ನಾನು ಅದಕ್ಕೆ ಹೇಳಿದೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಉದಾಹರಣೆಗೆ ರಾಘವೇಂದ್ರ ಎಂ ಪಿ ವಿ ಎಸ್ ಎಲ್ಗೆ ಹೋದರು, ನಾನು ಚುನಾವಣೆ ಲೋಕಸಭೆ ಚುನಾವಣೆ ಬರೋಕ್ಕಿಂತ ಮುಂಚೆನೇ ವಿ ಎಸ್ ಎಲ್ ಆರಂಭ ಮಾಡಿಸ್ತೇನೆ. ಈಗ ಅಲ್ಲಿ ಹೋಗಲಿ, ಜನ ಹೇಳ್ತಾ ಇದ್ದಾರೆ. ನಾನು ಸುಳ್ಳು ಭರವಸೆಗಳು ಕೊಡಲ್ಲ. ಶಿವಮೊಗ್ಗ ನಗರದಲ್ಲಿರೋಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನೋಡ್ಕೊಂಬರ್ರಿ. ಎಲ್ಲ ಸಮಾಜಗಳಿಗೂ ಕೂಡ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟಿದೆ. ಅಭಿವೃದ್ಧಿ ಅಂತ ಶಿವಮೊಗ್ಗ ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ನಾನು ಇವಾಗ ಏನೂ ಹೇಳೋದಿಲ್ಲ, ಸುಳ್ಳು ಭರವಸೆಗಳು ಕೊಡಲ್ಲ. ಏನೇನು ಆಗಬೇಕು ಅನ್ನೋದನ್ನು ಈ ಲೋಕಸಭಾ ಚುನಾವಣೆ ಗೆದ್ದ ತಕ್ಷಣ ಬೈಂದೂರು ನಾನೇ ಬಂದು ಕೂರ್ತೇನೆ. ಯಾವ ರೀತಿ ಬೈಂದೂರು ಆಗಬೇಕು ಅನ್ನೋದನ್ನು ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು ಎಲ್ಲರನ್ನೂ ಕರೆದು ಒಂದು ಸಭೆ ಮಾಡಿ ಅವರ ಅಪೇಕ್ಷೆ ತಕ್ಕಂತೆ ಒಂದೊಂದೇ ಒಂದೊಂದೇ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಎಮ್ ಎಲ್ ಸಿ ಬರ್ತೀನಿ ಮಾಡ್ತೀನಿ ಅಂದರು, ರಾಜ್ಯಪಾಲರು ಮಾಡ್ತೀನಿ ಅಂತಂದರು, ನನ್ನ ಮಗ ಎಂ ಪಿನೂ ಮಾಡಿದ್ರು, ನನ್ನ ಮಗನ ಎಂ ಪಿನೂ ಮಾಡಿದ್ರು. ಯಾವ ನಂಬನ್ರಿ ಇವ್ರನ್ನ? ಈಗಲೂ ಬರ್ತಿದ್ದ ವ್ಯಾಪಾರಗಳು, ಸದ್ಯ ಪ್ರೈಮ್ ಮಿನಿಸ್ಟರ್ ಒಂದು ಮಾಡ್ತೀನಿ ಅಂತ ಹೇಳಿಲ್ಲ. ಹೇಳೋಕ್ಕೂ ಸುಲಭ ಅಲ್ಲ. ನಾಳೆಪ್ಪ ಚುನಾವಣೆ ಮುಗೀತಿದ್ದಂಗೆ ಮೆಜಾರಿಟಿ ಬರುತ್ತೆ, ಮೋದಿ ಒಪ್ಪಿಸ್ಬಿಡ್ತೀನಿ, ನೀನೇ ಪ್ರೈಮ್ ಮಿನಿಸ್ಟರ್, ಚುನಾವಣೆ ನಿಲ್ಬೇಡ, ಮುಗೀತಲ್ಲ. ಇಂಥ ದ್ರೋಹ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನಕ್ಕೆ ಮಾಡಿದ್ದಾರೆ. ಅವ್ರ ಮಗನಿಗೆ ಗೆಲ್ಲಿಸ್ಬೇಕು ಅಂತ ಹಿಂದಿನ ಚುನಾವಣೆಗಳಲ್ಲಿ ಹತ್ತಾರು ಜನಕ್ಕೆ ನೀನು ಎಮ್ ಎಲ್ ಸಿ, ನೀನು ಎಮ್ ಎಲ್ ಸಿ, ನೀನು ಎಮ್ ಎಲ್ ಸಿ, ನೀನು ಎಮ್ ಎಲ್ ಸಿ, ಅವ್ರ ಹತ್ರ ಕೇಳಕ್ಕೆ ಧೈರ್ಯನೂ ಇಲ್ಲ. ಪಾಪ ಕ್ಯಾಂಡಿಡೇಟ್ ಆಗ ಎಮ್ ಎಲ್ ಸಿ ಮಾಡ್ತೀರಿ ಅಂತಂದರು. ಕಿವಿಯಾಗಿ ಬಂದು ನನಗೆ ಕೇಳ್ತಾರೆ, ಸರ್ ಯಡಿಯೂರಪ್ಪನವ್ರು ಎಮ್ ಎಲ್ ಸಿ ಮಾಡ್ತೀರಿ ಅಂತ ಹೇಳಿದರು, ಸರ್ ಏನು ಸರ್ ಕತೆ, ಯಡಿಯೂರಪ್ಪನವ್ರು ಹೋಗಿ ಕೇಳಪ್ಪ ಅಂತೀನ. ಮೋಸ ದ್ರೋಹಕ್ಕೆ ಇನ್ನೊಂದು ಹೆಸರೇ ಯಡಿಯೂರಪ್ಪ.